السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على سيد الأنبياء والمرسلين وآل كل وصحابة أجمعين، أما بعد. വേദികയ അധ്യക്ഷ സ്ഥാനവും അലങ്കരിച്ചിരുവ ജില്ലാ അധ്യക്ഷരാദ ഇബ്രാഹിം സഖാഫി ഉസ്താദ്, കാര്യക്രമവും വിദ്യുക്തമായി ഉദ്ഘാടനം മാടിദ എസ് ഒ എസ് രാജ്യാധ്യക്ഷരാദ ജി എം കാമിൽ സഖാഫി ഉസ്താദ്, അതേരീതി സഭയിൽ മുഖ്യഭാഷണവും മാടിദ എസ് എസ് എഫ് രാജ്യ കാര്യദർശികളും ഇഷാറ പാക്ഷിക ഇതര ചെയർമാൻ കൂട ആകിരുവ അൽ ഹാഫിദ് യാക്കൂബ് സയ്യിദ് ഉസ്താദ്, അതേ രീതി ജില്ലാ പഞ്ചായത്ത് സദസ്യരായ എം എസ് മുഹമ്മദ് റൗർ, അതേ രീതി വേദിക മേലിരുവന്ത എല്ലാ ഗൗരവാന്വിത അതിഥികളെ, ഈ കാര്യക്രമത്തിൽ ചേരിരുവ അഹ്ലു സുന്നത്തി വൽ ജമാഅത്തിന കാര്യകർത്തരെ, ശബ്ദവന്ന് വീക്ഷിച്ചിരുവന്ത സർവധർമ്മ ബാന്ധവരെ, ഈ പ്രതിഭടനയ ബഗ്ഗെ ಬಹಳ ಸವಿಸ್ತಾರವಾದ ಮಾತುಗಳನ್ನು ರಾಜ್ಯ ಕಾರ್ಯದರ್ಶಿಗಳು ಈಗಾಗಲೇ ಮಾತನಾಡಿದ್ದಾರೆ. ಇನ್ನು ಸುದೀರ್ಘವಾದ ಭಾಷಣದ ಅಗತ್ಯವಿಲ್ಲ. ಇನ್ನು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಸ್ ರವರು ಕೂಡ ಮಾತನಾಡಲಿಕ್ಕಿದೆ. ಆದ್ದರಿಂದ ದೀರ್ಘವಾದ ಭಾಷಣವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇಲ್ಲ. ನಾವೆಲ್ಲರೂ ಕೂಡ ಈಗಾಗಲೇ ಕೇಳಿರುವಂತೆ ಭಾರತ ದೇಶದ ಸಂವಿಧಾನದ ನಾಲ್ಕನೇ ಅಂಗವಾಗಿದೆ ಮಾಧ್ಯಮಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಆಮೇಲೆ ಬರುವಂತಹ ಅಂಗವಾಗಿದೆ ಮಾಧ್ಯಮಗಳು. ಆದ್ದರಿಂದಲೇ ಮಾಧ್ಯಮಗಳಿಗೆ ಈ ದೇಶದಲ್ಲಿ ಮಹತ್ತರವಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಅರಿತು ಈ ನಾಡಿನಲ್ಲಿ ಮಾಧ್ಯಮಗಳು ಕಾರ್ಯಾಚರಣೆ ಮಾಡಬೇಕಾಗಿದೆ. ಯಾವತ್ತೂ ಕೂಡ ಈ ದೇಶದ ಸಂವಿಧಾನವು ಮಾಧ್ಯಮಗಳಿಗೆ ವಿಶಾಲವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ಸ್ವಾತಂತ್ರ್ಯವು ಅತ್ಯಂತ ಪ್ರಮುಖವಾಗಿ ಈ ದೇಶದಲ್ಲಿ ನಾಡಿನಲ್ಲಿರುವಂತಹ ಸರ್ಕಾರಗಳು, ಆ ಸರ್ಕಾರದ ರಾಜಕೀಯ ಪಕ್ಷದ ಮುಖಂಡರುಗಳು ಅವರು ನಡೆಸುತ್ತಿರುವಂತಹ ಕೆಲಸ ವಿಚಾರಗಳನ್ನು ಅತ್ಯಂತ ಪ್ರಮುಖವಾಗಿ ಜನಸಾಮಾನ್ಯರಿಗೆ ತಲುಪಿಸಿಕೊಡಬೇಕಾದ ಮಹತ್ತರವಾದ ಜವಾಬ್ದಾರಿ ಇದೆ. ಅದರ ಜೊತೆಯಲ್ಲಿ ಸಂವಿಧಾನವು ಅವರಿಗೆ ವಿಶಾಲವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದು ಯಾಕಂತ ಕೇಳಿದರೆ, ಕೆಲವೊಮ್ಮೆ ಕೆಲವೊಂದು ರಾಜಕಾರಣಿಗಳು ತಾವು ಮಾಡುತ್ತಿರುವಂತಹ ಭ್ರಷ್ಟಾಚಾರಗಳು ಅಥವಾ ದೇಶ ವಿರೋಧಿಯಾದಂತಹ ಕೆಲವೊಂದು ಚಟುವಟಿಕೆಗಳು, ಅದನ್ನು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳನ್ನು ನಡೆಸುವಾಗ ಅದರ ವಿರುದ್ಧ ಬರೆಯುವಂತಹ ವರದಿಗಳನ್ನು ಮಾಡುವಂತಹ ಸ್ವಾತಂತ್ರ್ಯವನ್ನು ಈ ದೇಶದ ಮಾಧ್ಯಮಗಳಿಗೆ ಭಾರತ ದೇಶದ ಸಂವಿಧಾನ ಕೊಟ್ಟಿದೆ. ಆದ್ದರಿಂದ ಆ ಒಂದು ಜವಾಬ್ದಾರಿಯನ್ನು ಅತ್ಯಂತ ಪ್ರಮುಖವಾಗಿ ಇಲ್ಲಿನ ಮಾಧ್ಯಮಗಳು ಅರಿತು ತಮ್ಮ ವರದಿಗಳನ್ನು ಪ್ರಕಟಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಇವತ್ತು ನಮಗೆ ಗೊತ್ತಿದೆ, ಎಲ್ಲಾ ಸುದ್ದಿಗಳು ಕೂಡ, ಜಗತ್ತಿನ ಎಲ್ಲಾ ಸುದ್ದಿಗಳು ಪ್ರತಿಯೊಬ್ಬ ಮನುಷ್ಯನ ಬೆರಲು ತುದಿಯಲ್ಲಿರುವಾಗ ಆ ಸುದ್ದಿಗಳನ್ನು ಮೊಟ್ಟ ಮೊದಲನೆಯದಾಗಿ ಸಮಾಜದ ಮುಂದೆ, ದೇಶದ ಮುಂದೆ ನಾನು ಬಿತ್ತರಿಸಬೇಕು ಎನ್ನುವಂತಹ ಒಂದು ಪೈಪೋಟಿಯೊಂದಿಗೆ ಇವತ್ತು ಸುದ್ದಿ ಮಾಧ್ಯಮಗಳು ಆ ಪೈಪೋಟಿಗೆ ಧಾವಿಸುತ್ತಿರುವಂತಹ ಒಂದು ಸನ್ನಿವೇಶದಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದರ ಬಗ್ಗೆ ಯಾವುದೇ ಅನ್ವೇಷಣೆಗಳನ್ನು ಮಾಡದೆ, ಯಾವುದೇ ರೀತಿಯ ವಿವೇಚನೆಗಳಿಲ್ಲದೆ ಈ ನಾಡಿನಲ್ಲಿ ಸುಳ್ಳಾದ ಸುದ್ದಿಗಳನ್ನು ಸತ್ಯವಾದ ಸುದ್ದಿಗಳನ್ನಾಗಿ ಪ್ರಕಟ ಮಾಡುವಂತಹ ಕೆಲವೊಂದು ಭಯೋತ್ಪಾದಕ ಮಾಧ್ಯಮಗಳು ಇವತ್ತು ನಮ್ಮ ಮುಂದೆ ಇದೆ. ಈಗಾಗಲೇ ಟಿಆರ್ಪಿಯ ಬಗ್ಗೆ ಹೇಳಿದ್ದಾರೆ, ಮಾಧ್ಯಮಗಳು ಟಿಆರ್ಪಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಮಾಜಕ್ಕೆ ಪೂರಕವಾದಂತಹ ವಾರ್ತೆಗಳನ್ನು ವರದಿ ಮಾಡುವುದಕ್ಕೆ ಬದಲಾಗಿ ಸಮಾಜಕ್ಕೆ ವಿರುದ್ಧವಾದಂತಹ ಮಾರಕವಾಗುವಂತಹ ವರದಿಗಳನ್ನು ಪ್ರಕಟಿಸುವ ಮೂಲಕ ಅವರು ಅದರಿಂದ ಈ ಸಮಾಜದಲ್ಲಿ, ನಾಡಿನಲ್ಲಿ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಪರಿಗಣಿಸದೆ ಮಾಡುವಂತಹ ಕೆಲವೊಂದು ಅನಾಹುತಗಳಿಗೆ ಇಲ್ಲಿ ಯಾರು ಜವಾಬ್ದಾರಿ ಎಂಬುದನ್ನು ಕೂಡ
ಈನಾಡಿನ ಪತ್ರಿಕೆಗಳು ಸ್ಪಷ್ಟಪಡಿಸಬೇಕಾಗಿದೆ. ಈಗಾಗಲೇ ಹೇಳಿರುವಂತೆ ಈ ರಾಜ್ಯದಲ್ಲಿರುವಂತಹ ಪತ್ರಿಕೆಗಳ ಮಾಧ್ಯಮಗಳ ಮುಂದೆ ಬಹಳಷ್ಟು ಜವಾಬ್ದಾರಿಗಳಿವೆ. ಒಂದು ಕಡೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ, ಇನ್ನೊಂದು ಕಡೆಯಲ್ಲಿ ನಿರಂತರವಾಗಿ ಏರುತ್ತಿರುವಂತಹ ಬೆಲೆ ಏರಿಕೆಗಳು, ಅದೇ ರೀತಿ ರಾಜ್ಯದಲ್ಲಿ ನಡೆಯುವಂತಹ ಈ ಜಗತ್ತು ಈ ನಾಡು ಕಾಣದಂತಹ ಅತ್ಯಂತ ಹೊಲಸಾದ ರಾಜಕಾರಣಗಳು. ಅದೇ ರೀತಿ ಪ್ರೀತಿಯ ಸಹೋದರರೇ, ತೀರಾ ಇತ್ತೀಚೆಗೆ ನಡೆದಂತಹ ಉತ್ತರ ಕರ್ನಾಟಕದ ನೆರೆ ಪ್ರವಾಹ, ಆ ನೆರೆ ಪ್ರವಾಹದಲ್ಲಿ ಸಾವಿರಾರು ಮಂದಿ ತಮ್ಮ ಮನೆಮಟ್ಟುಗಳನ್ನು ಕಳೆದುಕೊಂಡು ಒಂದು ಹೊತ್ತಿನ ಗಂಜಿಗೂ ಕೂಡ ಗತಿ ಇಲ್ಲದೆ ಖಾಸಗಿ ಮತ್ತು ಸರ್ಕಾರದ ಅಭಯಾರ್ಥಿ ಕೇಂದ್ರಗಳಲ್ಲಿ ಅತ್ಯಂತ ಕಷ್ಟವಾದ ಯಾತನೆಗಳನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ಸುದ್ದಿಗಳನ್ನೆಲ್ಲ ಈ ನಾಡಿನ ಮುಂದೆ ಪ್ರಚಾರ ಮಾಡಿ ಅದಕ್ಕೆ ಪರಿಹಾರದ ದಾರಿಯನ್ನು ಹುಡುಕುವ ಅಭಿಯಾನವನ್ನು ಕೈಗೊಳ್ಳಬೇಕಾದಂತಹ ಪತ್ರಿಕಾ ಮಾಧ್ಯಮಗಳು ಇವತ್ತು ಜನರೆಡೆಯಲ್ಲಿ ಜಾತಿ ಮತ ವರ್ಗ ವರ್ಣದ ಭಿನ್ನತೆಯನ್ನು ಸೃಷ್ಟಿಸಿ ಈ ನಾಡನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವ ಮಾಡುವ ಕಡೆಗೆ ಇವತ್ತು ಕೊಂಡೊಯ್ಯುತ್ತಾ ಇದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಪ್ರೀತಿಯ ಸಹೋದರರೇ, ಇದರ ಬೆನ್ನ ಹಿಂದೆ ಕಾರ್ಯಾಚರಣೆ ಮಾಡುವವರು ಯಾರು? ಈ ನಾಡಿನ ಈ ದೇಶದ ಅಭಿವೃದ್ಧಿಯಲ್ಲಿ ಸಹಿಸದಂತಹ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂತ ಕೇಳಿದರೆ ಭಾರತ ದೇಶವು ಒಂದರ್ಥದಲ್ಲಿ ನೋಡುವಾಗ ಈ ಜಗತ್ತಿನಲ್ಲೇ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಪಥದತ್ತ ಒಂದು ಮುನ್ನಡೆಯುವಂತಹ ಒಂದು ದೇಶವಾಗಿದೆ ನಮ್ಮ ಭಾರತ ದೇಶ. ಯಾವುದೇ ಒಂದು ದೇಶವು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಅತ್ಯಂತ ಉದಾತ್ತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯಬೇಕಾದರೆ ಆ ದೇಶದ ಯುವ ಶಕ್ತಿಯನ್ನು ಒಗ್ಗೂಡಿಸಬೇಕಾದ ಅನಿವಾರ್ಯತೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರೀತಿಯ ಸಹೋದರರೇ, ಭಾರತ ದೇಶದ ಒಟ್ಟು ಜನಸಂಖ್ಯೆಯ 40% ಬರುವಂತಹ ಈ ದೇಶದ ಯುವ ಸಮೂಹ, ಆ ಯುವಕರನ್ನು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗಿ ಅವರಿಗೆ ಭಯಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ದೇಶವನ್ನು ಕಟ್ಟುವಲ್ಲಿ ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಿ ಅವರನ್ನು ಪ್ರಚೋದಿಸಬೇಕಾದಂತಹ ಪತ್ರಿಕಾ ಮಾಧ್ಯಮಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಇವತ್ತು ಮಾಡುತ್ತಿರುವುದು ಏನು? ನಾವೆಲ್ಲರೂ ಕೂಡ ಈಗಾಗಲೇ ಕೇಳಿರುವಂತೆ, ಮಾಧ್ಯಮಗಳ ಮೂಲಕ ನಾವು ತಿಳಿದಿರುವಂತೆ, ಅಮಾಯಕರಾದ ಮನುಷ್ಯರ ಮೇಲೆ ಭಯೋತ್ಪಾದನೆಯ ಪಟ್ಟಗಳನ್ನು, ಉಗ್ರವಾದ ಪಟ್ಟಗಳನ್ನು ಇವತ್ತು ಕಟ್ಟುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಅಮಾಯಕರಾದ ಜನರು ಈ ದೇಶದಲ್ಲಿ ಅವರಿಗೆ ಯಾವುದೇ ವಿಚಾರಗಳ ಬಗ್ಗೆ ಕೆಲವೊಮ್ಮೆ ಗೊತ್ತಿರಲಿಕ್ಕೆ ಇಲ್ಲ. ಭಯೋತ್ಪಾದನೆ ಅಂತ ಹೇಳಿದ್ರೆ ಏನು ಅಂತ ಕೆಲವೊಮ್ಮೆ ಗೊತ್ತಾಗಿರ್ಲಿಕ್ಕೆ ಇಲ್ಲ. ಅಂತಹ ವ್ಯಕ್ತಿಗಳ ಮೇಲೂ ಕೂಡ ಇವತ್ತು ಕೆಲವೊಂದು ಷಡ್ಯಂತ್ರಗಳ ಭಾಗವಾಗಿ ಅಮಾಯಕ ಅವರಿಗೆ ಭಯೋತ್ಪಾದನೆಯ ಉಗ್ರವಾದದ ಪಟ್ಟವನ್ನು ಕಟ್ಟುತ್ತಾ ಇದ್ದಾರೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಉಗ್ರವಾದ ಎಂಬುದು ಈ ನಾಡಿಗೆ ಅಥವಾ ಎಲ್ಲಿ ನಡೆಯೋದಾದರೂ ಕೂಡ ಅದನ್ನು ವಿರೋಧಿಸಬೇಕಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಭಯೋತ್ಪಾದಕ ಚಟುವಟಿಕೆಗಳಾಗಿರಲಿ, ದೇಶ ವಿರೋಧಿ ಚಟುವಟಿಕೆಗಳಾಗಿರಲಿ, ಅದು ಯಾರು ಮಾಡಿದರೂ ಕೂಡ ಅಕ್ಷಮ್ಯವಾದ ಅಪರಾಧವಾಗಿದೆ. ಅವರನ್ನು ಈ ದೇಶದ ಕಾನೂನಿನ ಮುಂದೆ ತಂದು ಈ ದೇಶದ ಕಾನೂನು ಅವರಿಗೆ ಯಾವ ಶಿಕ್ಷೆಯನ್ನು ಹೇಳುತ್ತದೋ ಆ ಶಿಕ್ಷೆಯನ್ನು, ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ, ಯಾವುದೇ ಎರಡಭಿಪ್ರಾಯಗಳಿಲ್ಲ. SSF ಯಾವತ್ತೂ ಕೂಡ ಅದನ್ನು ಬೆಂಬಲಿಸ್ತಾ ಇದೆ. ಆದ್ದರಿಂದಲೇ ವರ್ಷಗಳ ಹಿಂದೆ ಭಯೋತ್ಪಾದನೆ ವಿರುದ್ಧ ಜಿಹಾದ್ ಎಂಬ ಘೋಷಣೆಯೊಂದಿಗೆ ಈ ನಾಡಿನ ಉದ್ದಗಳಕ್ಕೂ ಕ್ಯಾಂಪೇನ್ಗಳನ್ನು ಮಾಡಿ ಈ ನಾಡಿನ ಯುವ ಸಮೂಹವನ್ನು, ಈ ನಾಡಿನ ಯುವಕರಿಗೆ ಅವರಿಗೆ ನಾವು ಬೋಧನೆಗಳನ್ನು ಕೊಟ್ಟಂತಹ ಕೆಲಸಗಳನ್ನು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ ವರ್ಷಗಳಲ್ಲಿ ಮಾಡಿ ಬರುತ್ತಾ ಇದೆ. ಪ್ರೀತಿಯ ಸಹೋದರರೇ, ಭಯೋತ್ಪಾದನೆಗಳನ್ನು ಯಾವತ್ತೂ ಕೂಡ ಇಸ್ಲಾಂ ಅಂಗೀಕರಿಸುವುದಿಲ್ಲ. ಯಾವುದೇ ಭಯೋತ್ಪಾದಕನ ಪರವಾಗಿ ನಾವು ಮಾತನಾಡುವುದಿಲ್ಲ. ಯಾಕಂತ ಕೇಳಿದ್ರೆ ಭಯೋತ್ಪಾದನೆಗೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ. ಲೈಸ ಮಿನ್ನಾ ಮನ್ ದಅಆ ಇಲಾ ಅಸಬಿಯಾ ವಲೈಸ ಮಿನ್ನಾ ಮನ್ ಖಾತಲ ಅಲಾ ಅಸಬಿಯಾ ವಲೈಸ ಮಿನ್ನಾ ಮನ್ ಮಾತಾ ಅಲಾ ಅಸಬಿಯಾ. ಉಗ್ರವಾದಕ್ಕೆ ಬೇಕಾಗಿ, ಜಾತಿವಾದಕ್ಕೆ ಬೇಕಾಗಿ, ಕೋಮುವಾದಕ್ಕೆ ಬೇಕಾಗಿ ಯಾರು ಆಹ್ವಾನ ಕೊಡುತ್ತಾರೋ, ಅದಕ್ಕೆ ಬೇಕಾಗಿ ಯಾರು ಹೋರಾಟ ಮಾಡುತ್ತಾರೋ, ಅದರ ಹೆಸರಲ್ಲಿ ಯಾರು ಸಾಯುತ್ತಾರೋ, ಅವರಿಗೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಸೈಯದುನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹಳಷ್ಟು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿರುವಾಗ, ಪ್ರೀತಿಯ ಸಹೋದರರೇ, ಅದನ್ನು ಯಾವ ಮುಸಲ್ಮಾನರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ಅದನ್ನು ಮಾಡಿದ್ದರೆ ಅದನ್ನು ಈ ನಾಡಿನ ಅತ್ಯಂತ ಉದಾತ್ತವಾದ ತನಿಖಾ ಸಂಸ್ಥೆಯಾದಂತಹ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನು ತನಿಖೆ ಮಾಡಬೇಕಾಗಿದೆ, ಎಲ್ಲವನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಆ ತನಿಖೆ ಮಾಡಿದ ಮೇಲೆ ಅವರು ಅಪರಾಧಿಗಳಾಗಿ ಸ್ಥಿರಪಟ್ಟಲ್ಲಿ ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕಾಗಿರೋದು
ಈನಾಡಿನ ಕಾನೂನಾಗಿದೆ, ಈನಾಡಿನ ಸಂವಿಧಾನವಾಗಿದೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ನಾಡಿನ ಎನ್ಐಎ ಮಾಡಬೇಕಾದಂತಹ ಕೆಲಸಗಳನ್ನು ಯಾವುದಾದರೂ ಮಾಧ್ಯಮಗಳು ಮಾಡಿದರೆ ಆ ಮಾಧ್ಯಮಗಳನ್ನು ತುದಿಗಾಲಿಂದ ಒದ್ದು ಈ ನಾಗರಿಕ ಸಮೂಹವು ಅರಬ್ಬಿ ಸಮುದ್ರಕ್ಕೆ ಎಸೆಯುವ ಕಾಲಗಳು ದೂರವಿಲ್ಲ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ದೀರ್ಘವಾಗಿ ಮಾತನಾಡುವುದಿಲ್ಲ, ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾವತ್ತೂ ಕೂಡ ಮೌಢ್ಯತೆಯನ್ನು ಹೊಂದಿದವರಲ್ಲ, ಅವರು ಬುದ್ಧಿಜೀವಿಗಳಾಗಿದ್ದಾರೆ. ಅಬ್ದುರೌಫ್ ಅವರ ಬಗ್ಗೆ ಆರೋಪಗಳು ಕೇಳಿದಾಗ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ಅವರು ನಮಗೆ ಧೈರ್ಯವನ್ನು ತುಂಬಿ ಅಂತಹ ಯಾವುದೇ ಪ್ರಕರಣಗಳು ಇಲ್ಲಿ ನಡೆದಿಲ್ಲ, ಯಾವುದೇ ವ್ಯಕ್ತಿಗಳನ್ನು ಇಲ್ಲಿ ಬಂಧನವಾಗಿಲ್ಲ, ಯಾರ ಕರೆಗಳು ಕೂಡ ಹೋಗಿದ್ದಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ನಾಡಿನಲ್ಲಿ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳ ಬಗ್ಗೆ ನಿಗಾ ಇರಿಸಿಕೊಂಡು ಆ ಸುದ್ದಿಗಳನ್ನು ಸಮಾಜದ ಮುಂದೆ ನಾಡಿನ ಮುಂದೆ ತಿಳಿಸಬೇಕಾದಂತಹ ಪೊಲೀಸರು ಇಂತಹ ವರದಿಗಳನ್ನು ಹೇಳುವಾಗ ಪ್ರೀತಿಯ ಸಹೋದರರೇ, ಒಂದು ನಾಚಿಕೆಗಟ್ಟಂತಹ ಪತ್ರಿಕೆ ತನ್ನ ಕೋಮು ಕಣ್ಣಿನಿಂದ ನೋಡುತ್ತಾ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಲಾಗಿದೆ, ಆತನಿಂದ ಕಾಲುಗಳು ಹೋಗಿದೆ, ಆತ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂತಹ ಕಟ್ಟುಕತೆಯನ್ನು ಈ ದೇಶದ ಮುಂದೆ ಬಿತ್ತರಿಸುವಾಗ ಇದು ಯಾವುದು ಕೂಡ ನಮಗೆ ಅರ್ಥವಾಗ್ತಾ ಇಲ್ಲ. ನಾವು ಏನ್ ಮಾಡಬೇಕು ಎಂಬುದು ನಮಗೆ ಅರ್ಥವಾಗ್ತಾ ಇಲ್ಲ. ಪತ್ರಿಕಾ ಮಾಧ್ಯಮಗಳೊಂದಿಗೆ ಈ ನಾಡಿನ ಸರ್ವ ನಾಗರಿಕರೊಂದಿಗೆ ನಾನು ಹೇಳ್ತಾ ಇದ್ದೇನೆ, ಈ ಕರ್ನಾಟಕದಲ್ಲಿ 6 ಕೋಟಿ ಜನರು ಬದುಕುತ್ತಾ ಇದ್ದಾರೆ. ಆ ಪತ್ರಿಕಾ ಮಾಧ್ಯಮಗಳು ಇವತ್ತು ಈ ನಾಡಿನ ಎಲ್ಲ 6 ಕೋಟಿ ಜನರನ್ನು ಇವತ್ತು ವಂಚಿಸಿದೆ, ಮೋಸ ಮಾಡಿದೆ. ಸರ್ವ ಜನರನ್ನು ನಾಗರಿಕರನ್ನು ವಂಚನೆ ಮಾಡಿದ, ಮೋಸ ಮಾಡಿದ ಪತ್ರಿಕಾ ಮಾಧ್ಯಮ ಇನ್ನು ಕರ್ನಾಟಕದಲ್ಲಿ ನೆಲೆ ನಿಲ್ಲಲೇ ಬಾರದು. ಆ ಪತ್ರಿಕೆಗಳಿಗೆ ನಮ್ಮ ಧಿಕ್ಕಾರವಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಮುಂದಿನ ದಿನಗಳಲ್ಲಿ ನಮಗೊತ್ತಿದೆ ಒಂದು ನಿರ್ದಿಷ್ಟವಾದ ಸಮುದಾಯವನ್ನು, ಸಮಾಜವನ್ನು ಟಾರ್ಗೆಟ್ ಮಾಡುತ್ತಾ ಆ ಸಮಾಜವನ್ನು ಮೂಲೆ ಗುಂಪು ಮಾಡಿ ಅವರನ್ನು ಜೈಲುಗಳಿಗೂ ಕಚೇರಿಗಳಿಗೂ ಕೋರ್ಟ್ಗಳಿಗೂ ಹತ್ತಿಸಿ ಅವರನ್ನು ನಿರ್ನಾಮ ಮಾಡುವಂತಹ ಕನಸನ್ನು ಯಾರಾದರೂ ಕಂಡಿದ್ದರೆ, ಗಾಂಧೀಜಿಯ ಭಾರತದಲ್ಲಿ, ಮೌಲಾನಾ ಅಬುಲ್ ಕಲಾಂ ಆಸಾದ್ ಸ್ವಾತಂತ್ರ್ಯ ಕಳಿಸಿಕೊಟ್ಟಂತಹ ಭಾರತದಲ್ಲಿ ಅದು ನಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ನಾವು ಕೂಡ ಬುದ್ಧಿವಂತರು, ನಮಗೆ ಬುದ್ಧಿ ಇದೆ. ಪ್ರತಿಯೊಂದು ವರದಿಯ ಬೆನ್ನು ಆ ಒಂದು ವರದಿಗಳು ಯಾಕೆ ಬರ್ತಾ ಇದೆ ಎಂಬುದನ್ನು ಕೂಡ ನಾವು ಆ ವರದಿಗಳನ್ನು ಕಾಣುವಾಗ ನಮಗೆ ಅರ್ಥವಾಗ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಈ ನಾಡಿನ ಮೃಚ್ಚಿಕಟ್ಟ ಪತ್ರಿಕಾ ಮಾಧ್ಯಮಗಳು, ನೀಚ ಕಂಠ ಪತ್ರಿಕಾ ಮಾಧ್ಯಮಗಳು, ಎಲ್ಲಾ ಪತ್ರಿಕೆಗಳನ್ನು ಹೇಳ್ತಾ ಇಲ್ಲ, ಎಲ್ಲಾ ಮಾಧ್ಯಮಗಳನ್ನು ಹೇಳ್ತಾ ಇಲ್ಲ, ಅಂತಹ ಉಗ್ರವಾದಿ ಮನೋಭಾವ ಇರುವಂತಹ ಪತ್ರಿಕೆಗಳು, ಆ ಪತ್ರಿಕೆಗಳನ್ನು ಈ ನಾಡಿನ ಘನವೆತ್ತ ಸರ್ಕಾರವು ನಿಷೇಧಿಸಲು, ಬ್ಯಾನ್ ಮಾಡಲು ಬೇಕಾದ ಎಲ್ಲಾ ಯೋಜನೆಗಳನ್ನು ಹಾಕಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಪತ್ರಿಕಾ ಮಾಧ್ಯಮಗಳಿಗೆ ಅದೊಂದು ಪಾಠವಾಗಬೇಕಾಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನನ್ನ ಸನ್ಮಿತ್ರರು ಹೇಳಿರುವ ಹಾಗೆ ಜಾತಿ ಮತ ವರ್ಗ ವರ್ಣ ಭೇದವಿಲ್ಲದೆ ಯಾವ ಅಮಾಯಕ ಜನರ ಮೇಲೂ ಕೂಡ ಇಂತಹ ಒಂದು ಅತ್ಯಂತ ಗಂಭೀರವಾದ ಆರೋಪಗಳನ್ನು ಹೊರಿಸುವ ಕೆಲಸ ಮಾಡುವುದಕ್ಕಿಂತ ಮುಂಚೆ 100 ಬಾರಿ ಎಲ್ಲಾ ಮಾಧ್ಯಮಗಳು ಆಲೋಚನೆ ಮಾಡುವುದು ಒಳಿತಾಗಿದೆ. ಇಲ್ಲದಿದ್ದರೆ ಇಲ್ಲಿನ ಅಂತಹ ದುಷ್ಕೃತ್ಯ ಮಾಡುವ ಪತ್ರಿಕೆಗಳು ಭವಿಷ್ಯದಲ್ಲಿ ಮಣ್ಣು ಮುಖ್ಯಲಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಇದು ಪುನರಾವರ್ತನೆಯಾದರೆ, ಪ್ರೀತಿಯ ಸಹೋದರರೇ, ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಕರ್ನಾಟಕ, ಜೈ ಹಿಂದ್.